ಹಾಯ್ ಗೈಸ್, ಸಲಾಂ, ನಮಸ್ತೆ, ಗುಡ್ ಮಾರ್ನಿಂಗ್. ನಾನಿದ್ದೀನಿ ಈಗ ಟೆಂಟ್ ಒಳಗೆ. ಎಲ್ಲಿದ್ದೀನಿ ಅಂತ ನಾ ಲೇ ಇದ್ದೀನಿ, ಲೇ ಸಿಟಿಯಲ್ಲೇ ಇದ್ದೀನಿ, ಲೇ ಸಿಟಿಯಲ್ಲಿದ್ದೀನಿ. ವೆಲ್ಕಮ್ ಟು ಎನ್ ಟಿ ಪಿ ರೈಡ್ಸ್. ಎನ್ ಟಿ ಪಿ ರೈಡ್ಸ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಮತ್ತೆ ಇವತ್ತಿನ ವೀಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಫುಲ್ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿ, ತುಂಬ ಚೆನ್ನಾಗಿರುತ್ತೆ. ಲೇ ಸಿಟಿ ಇದು ಝಾನ್ಸ್ಕರ್ ಮತ್ತು ಸಿಂಧು ನದಿ ಎರಡು ಬಂದು ಸೇರ್ತಾ ಇರೋಂಥ ಜಾಗ. ಇಲ್ಲಿ ಬೋಟಿಂಗ್ ಇದೆಲ್ಲ ಇರುತ್ತೆ ಕೆಳಗಡೆ, ಬೋಟಿಂಗ್ ಇದೆಲ್ಲ ಬರುತ್ತೆ ಕೆಳಗಡೆ. ಇದೊಂದು ಸಂಗಮ, ಝಾನ್ಸ್ಕರ್ ಮತ್ತು ಸಿಂಧು ನದಿ ಇದೊಂದು ಸಂಗಮ. ಇದು ತುಂಬ ಚೆನ್ನಾಗಿರುತ್ತೆ ಲುಕ್ಕು. ಈ ಬೆಟ್ಟಗಳ ಮಧ್ಯದಲ್ಲಿ ಒಂದು ಸಂಗಮ, ನದಿಗಳ ಸಂಗಮ, ತುಂಬ ಒಂದು ಅಟ್ರ್ಯಾಕ್ಟಿವ್ ಇದು ಕೊಡೋಂಥದ್ದು. ಇಲ್ಲಿ ಕ್ಯಾಂಪಿಂಗ್ ಇದೆಲ್ಲ ಮಾಡಕ್ ಬಿಡಲ್ಲ, ಯಾಕೆಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಲ್ಗಳು ನಿಂತಿರೋದೆಲ್ಲ, ಯಾವ್ಯಾವ ತರ ನಿಂತಿದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಅದರಿಂದ ಇಲ್ಲಿ ಕ್ಯಾಂಪಿಂಗ್ ಇದೆಲ್ಲ ಮಾಡಕ್ ಬಿಡಲ್ಲ, ಇಲ್ಲಾಂದ್ರೆ ಮಾಡ್ಬೋದು. ಇದಲ್ಲಿ ಇಲ್ಲಿ ಏನೇ ತೊಂದರೆಗಳು ಬಂದ್ರು ಅದು ಯಾವುದು ಜವಾಬ್ದಾರು ಒದ್ದಲ್ಲ. ಇದು ಹೋಗುತ್ತೆ ಮನಾಲಿ ರೋಡ್ ಹೋಗುತ್ತೆ, ಇದು ಝಾನ್ಸ್ಕರ್ ಮನಾಲಿ ರೋಡ್. ಗೈಸ್, ಈಗ ಒಂದು ಮ್ಯಾಗ್ನೆಟಿಕ್ ಎಲ್ಲ ಇದ್ದೀವಿ. ಇಲ್ಲಿಗ ಮೊದಲಿನ ಥರ ಎಲ್ಲ ತುಂಬ ಚೇಂಜಸ್ ಬಂದ್ಬಿಟ್ಟಿದೆ, ಆದರೂ ಒಂದು ಜಾಗನ ಜಾಗ ಅಲ್ವಾ, ಒಂದು ಜಾಗ ಇದು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಆಫ್ ರೋಡ್ ಟ್ರ್ಯಾಕ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಫ್ ರೋಡ್ ಟ್ರ್ಯಾಕನ್ನು. ಬಂದು ಮ್ಯಾಗ್ನೆಟಿಕ್ ಹಿಲ್ ಅಂತ, ಮ್ಯಾಗ್ನೆಟಿಕ್ ಹಿಲ್, ಐಸ್ಕಾಂತ ಬೆಟ್ಟ, ಐಸ್ಕಾಂತ ಬೆಟ್ಟ ಅಂತ ಕನ್ನಡದಲ್ಲಿ. ಒಂದು ಡೆಲ್ಲಿ ಗಾಡಿ ಇದೆ, ಎಕ್ಸ್ ಯು ವಿ, ಅವ್ರು ಚೆಕ್ ಮಾಡೋಕೆ ಹೋಗ್ತಾ ಇದ್ದಾರೆ. ನೋಡೋಣ ಏನಿದೆ, ಹೇಳೋದೆಲ್ಲ ಸರಿ ಇದೆಯಾ ಅಂತ. ಗಾಡಿ ಮೂವ್ ಆಗ್ತಾ ಇತ್ತು, ಮತ್ತೆ ರಿವರ್ಸ್ ಬರ್ತಾ ಇದೆ. ಸ್ವಲ್ಪ ಈ ಲೈನಲ್ಲಿ ಮಾತ್ರ ಒಂದು ಎಫೆಕ್ಟ್ ಕೊಡುತ್ತೆ ಅಷ್ಟೇ. ಗಾಳಿ ಸಿಕ್ಕಾಬಟ್ಟೆ ಇದೆ, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಗಾಳಿ ಇದೆ. ನಿಮಗೆ ಗೊತ್ತಾಗ್ತಾ ಇರ್ಬೋದು, ವಿಂಡ್ ನಾಯ್ಸ್ ಬರ್ತಾ ಇರ್ಬೋದು ನಿಮಗೆ, ಸಿಕ್ಕಾಬಟ್ಟೆ ಗಾಳಿ ಇದೆ. ಗಾಡಿ ನಿಲ್ಲಿಸಿದ್ರೂ ತಳ್ತಾ ಇದೆ, ಹಾಗೇ ಫ್ಲ್ಯಾಗು ಬೇರೆ ಇದೆಯಲ್ಲ ಹಿಂದ್ಗಡೆ, ನಮ್ಮ ಅಪ್ಪು ಬಸ್ಸದು ಫ್ಲ್ಯಾಗ್ ಇದೆ ದೊಡ್ಡದು, ಅದು ಸ್ವಲ್ಪ ತಡೆಯುತ್ತೆ ಗಾಳಿಗೆ. ಈಗ ಮ್ಯಾಗ್ನೆಟಿಕ್ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿಂದ 28 ಕಿಲೋಮೀಟ್ರು, 28 ಕಿಲೋಮೀಟ್ರಲ್ಲೇ ಮ್ಯಾಗ್ನೆಟಿಕ್ ಇಲ್ಲಿಂದ 29 ಕರೆಕ್ಟ್ ಲೇಗ್ ಬರುತ್ತೆ. ಮುಂದುಗಡೆ ನೋಡ್ತಾ ಇರ್ಬೋದು ಐಸ್ ಬೆಟ್ಟಗಳು, ಸ್ನೋ ಹಿಲ್ಸ್ ಮುಂದೆ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲೂ ಪೆಟ್ರೋಲ್ ಬಂಕ್ ಸಿಗುತ್ತೆ. ಈಗ ನಮಗೆ ಪೆಟ್ರೋಲ್ ಬಂಕ್ ಅವಶ್ಯಕತೆ ಇಲ್ಲ, ನಾವು ಸೀದಾ ಸೀದಾ ಹೋಗೋರಿದ್ದೀವಿ. ಓಕೆ, ಬನ್ನಿ 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 ಬನ್ನಿ. ಲೇಲಿ ಹೋಗಿ ಲೇಯಿಂದ ಹಾಕಿಸ್ಕೊಂಡು ಫುಲ್ ಹಾಕಿಸ್ಕೊಂಡು ಮತ್ತೆ ಬಾಟ್ಲಲ್ಲಿ ತೊಗೊಂಡು ಮತ್ತೆ ಹೋಗೋಣ. ಈಗ ಪೆಟ್ರೋಲ್ ಅವಶ್ಯಕತೆ ಇಲ್ಲ ನಮಗೆ. ಇಲ್ಲಿ BPCL ಭಾರತ್ ಪೆಟ್ರೋಲಿಯಂದು ಪೆಟ್ರೋಲ್ ಬಂಕ್ ಇದೆ, ಜೊತೆಗೆ ಇದೊಂದು ಇದಿದೆ, ಏನಿದು ಪೆಟ್ರೋಲಿಯಂದು ಇಂಡಿಯನ್ ಆಯಿಲ್ದು. ಪೆಟ್ರೋಲು ಕೆಳಗಡೆಯಿಂದ ಇಲ್ಲಿ ಬಂದು ಇಲ್ಲೂ ಸ್ಟೋರ್ ಆಗುತ್ತೆ, ಇಲ್ಲಿಂದ ಮತ್ತೆ ಸಪ್ಲೈ ಹೋಗುತ್ತೆ ಈ ಕಡೆ ಒಳಗಡೆಗೆಲ್ಲ, ಎಲ್ಲೆಲ್ಲಿಗೆ ಬೇಕು ಲೇಗೆ ಆ ಕಡೆಗೆ ಈ ಕಡೆಗೆ ಇಲ್ಲೂ. ಹೂ ಗೈಸ್, ಫ್ಲೈನ್ ಪ್ಲೈನ್ ಪ್ಲೈನ್ ಹೋಗ್ತಾ ಇದೆ, ಪ್ಲೈನ್ ಡೊಮೆಸ್ಟಿಕ್ಕು, ಒಂದು ಡೊಮೆಸ್ಟಿಕ್ ಹೋಗ್ತಾ ಐತೆ. ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ, ವೈಡ್ ಆ್ಯಂಗಲಲ್ಲಿ ಇದೆ ಫೋನು. ಓಕೆ, ಈಗ ಹೋಗೋಣ ಲೇ. ಇವತ್ತು ಲೇ ಹೋಗಿ ಲೇಯಲ್ಲಿ ಹಾಲ್ಟ್ ಆಗೋಣ. ಆ ಥರ ಇದ್ದಿದ್ದನ್ನ ಸ್ವಲ್ಪ ಕಟ್ ಮಾಡಿ ಈ ಥರ ತೆಗೆದಿದ್ದಾರೆ. ಅಲ್ಲಿ ನಂಗೆ ಹೋಗಿ ಹಿಂಗೆ ಬರಬೇಕಿತ್ತು. ಇದೆಲ್ಲ ನನಗೆ ಫಸ್ಟ್ ಇದ್ದಿದ್ದೆ ಚೆನ್ನಾಗಿತ್ತು ಅನಿಸ್ತು. ಮ್ಯಾಗ್ನೆಟಿಕ್ ಇಲ್ಲಲ್ಲೂ ಅಷ್ಟೇನು ಪವರ್ ಕಾಣಿಸ್ತಾ ಇಲ್ಲ, ವಿಡಿಯೋ ನೋಡಿರಬೇಕು.
ಗಾಡಿ ಒಂಚೂರು ಎಳಿತಾ ಇತ್ತು ಅಷ್ಟೇ. ಮೊದಲಿನ ಥರ ಮೊದಲು ಸುಮಾರು ದೂರ ಮೂವ್ ಆಗ್ತಿತ್ತು, ಈಗ ಆ ಮೂಮೆಂಟ್ ಸಿಗ್ತಾ ಇಲ್ಲ. ಏನೋ ಇರ್ಬೋದು ಪ್ರಾಬ್ಲಮ್ಸು. ಇಲ್ಲ ಇಲ್ಲಿಂದ ಹಿಂಗೆ ಕೊಡ್ಬೋಯ್ತಪ್ಪ, ಏನು ತೊಂದರೆ ಇತ್ತಿಲ್ಲ. ಬಟ್ ಇವ್ರುಗಳು ಅಲ್ಲಿಂದ ಹಂಗೆ ಕೊಡ್ಬೋದು, ತುಂಬ ಶಾರ್ಟ್ ಮಾಡ್ಬೋದು ರೋಡು. ಮಾಡಿಲ್ಲ, ಹಾಗೇನೇ ಇದು ಮಾಡಿದ್ದಾರೆ. ಏನಿಲ್ಲ, ಅಲ್ಲಿ ಮಣ್ಣು ಹಾಕ್ಬಿಟ್ಟು ಎತ್ಬಿಟ್ಟಿದ್ರೆ ಸಾಕಾಗುತ್ತೆ. ಮಣ್ಣು ಹಾಕಿ ಎತ್ತೋದು ಅಂದರೆ ತುಂಬ ಬೇಕಾಗುತ್ತೆ, ಅದಕ್ಕಿಂತ ಬಿಡಿಸಿ ಕಟ್ಬಿಡೋದು ಇನ್ನೂ ಬೆಟ್ರು. ಇಲ್ಲ ಇಲ್ಲಿಂದ ಮಣ್ಣು ತೆಗೆದು ಅಲ್ಲಿ ಹಾಕ್ಬಿಟ್ಟು ಸ್ಟ್ರೈಟಾಗಿ ಹಿಂಗೆ ಕೊಡ್ಬೋದು. ಇಲ್ಲಾಂದರೆ ಅಲ್ಲಿಂದ ಅಲ್ಲಿಗೆ ಬಿಡಿಸಿ ಕಟ್ಬೋದು. ಈ ರೋಡಲ್ಲಿ ಸ್ವಲ್ಪ ದೂರ ಗಾಳಿ ಸಿಕ್ಕಾಬಟ್ಟೆ ಹೊಡ್ತಾ ಹೊಡೆಯುತ್ತೆ, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಹೊಡೆಯುತ್ತೆ. ನೋಡಿ ಅದೊಂದು ವ್ಯೂ ಸೂಪರ್ ಇದೆ, ಅದರಿಂದ ನಿಲ್ಸಿದ್ದಾರೆ. ಮಸ್ತ್ ವ್ಯೂ ಅಪ್ಪ ನೋಡಪ್ಪ, ಯಾಪೆ ವ್ಯೂ ಬಿ ಮಸ್ತ್ ಹೇ, ಹವಾ ಬಿ ಮಸ್ತ್ ಆತ ಹೇ. ಈಗ ಲೇ ಸಿಟಿ ಇನ್ನೊಂದು 15-16 ಕಿಲೋಮೀಟ್ರ್ ಇರಬೇಕು. 15-16 ಕಿಲೋಮೀಟ್ರ್ ಲೇ ಸಿಟಿ ಇದೆ. ಇಲ್ಲ ಅದರ ಪಕ್ಕದಲ್ಲಿರೋಂಥ ಚಿಕ್ಕದೊಂದು ಊರು ವಿಲೇಜ್, 1 ಕಿಲೋಮೀಟರ್ ಹೆಡ್ ಟೋಲ್ ಪ್ಲಾಜಾ. ಇಲ್ಲೇ 16 ಕಿಲೋಮೀಟ್ರ್ ಇಲ್ಲೇ ಲಡಾಖ್ ತಲುಪಿಬಿಟ್ಟೆ ಗೈಸ್. ಲಡಾಖ್ ತಲುಪದೆ ಕೊನೆಗೂ ನಾನು ಲಡಾಖ್ ತಲುಪಿದ್ದೇನೆ. ಇಲ್ಲಿ ನೋಡಿ ರೋಡ್ ಸ್ವಲ್ಪ ಹಿಂಗೆ 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 ಇದೆ. ಸರ್ಫೇಸ್ ಹೇಗಿದೆಯೋ ಅದೇ ಥರ ರೋಡ್ ಮಾಡಿದ್ದಾರೆ. ಇಲ್ಲಿ ಇಳಿಯುತ್ತೆ, ಇಲ್ಲಿ ಹತ್ತುತ್ತೆ, ಅಲ್ಲಿ ಇಳಿಯುತ್ತೆ, ಹತ್ತುತ್ತೆ. ಶೂ 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 ಅದು ಗಾಡಿ ಚೆನ್ನಾಗೈತೆ ನೋಡೋಕ್ಕೆ. ಐಚರ್ದೇನು ಇಲ್ಲಿ ನೋಡಿ, ಈ ಆಫು ಇದು ನೋಡಿ, ಇಲ್ಲಿ ಇಳಿದ ಹತ್ತದ ಇಳಿದ ಹತ್ತದ ಇಳಿದ ಹತ್ತದ ಇಳಿದ ಹತ್ತು.
ಗೈಸ್, ಇಲ್ಲಿ ಒಂದು ಲದಾಖಿ ಡ್ಯಾನ್ಸ್ ಎಲ್ಲ ನಡೀತಾ ಇದೆ. ಈಗ ನಾವು ಲೇ ಸಿಟಿ ಒಳಗೆ ಇದ್ದೀವಿ. ಸಿಟಿ ಒಳಗೆ ಇದು ಮಾಲ್ ರೋಡ್ ಅಂತಲೇ ಬರುತ್ತೆ. ಸಿಟಿ ಮಾಲ್ ರೋಡ್, ಸಿಟಿ ಕಾಂಪ್ಲೆಕ್ಸ್ ಇದೆಲ್ಲ ಇದರೊಳಗೇನೆ ಬರೋದು. ಇದಿರೋದು ಎಷ್ಟು, ಇನ್ನೇನಿಲ್ಲ, ಜಾಸ್ತಿ ಏನಿಲ್ಲ. ಅಲ್ಲಿಂದ ಇಲ್ಲಿ ತನಕ ಇರುತ್ತೆ. ಇಲ್ಲಿ ಗಾಡಿಗಳು ಎಂಟ್ರಿ ಇಲ್ಲ. ಇಲ್ಲಿ ಕೂತು ಟೈಮ್ ಪಾಸ್ ಮಾಡೋಕ್ಕೆ ಇದಕ್ಕೆಲ್ಲ ಇದಿದೆ. ಜೊತೆಗೆ ಅಲ್ಲಿ ನೋಡಿ ಲೇಡೀಸ್ ಸ್ವಲ್ಪ ಜನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಮಗೆ ಊಟ ಮಾಡೋಕ್ಕಿಂತ ಕೊಟ್ಟಿದ್ದೀವಿ, ನೋಡೋಣ. ಬಂದಿದೆ ಗೈಸ್, ಒಳಗಡೆ ಸ್ವಲ್ಪ ತಣ್ಣಗಿದೆ. ಈಗ ರಾತ್ರಿ ಒಳಗಡೆ ಸರಿ ಇತ್ತು, ಈಗ ಒಳಗಡೆ ತಣ್ಣಗಿದೆ. ಈ ಹೂವಿನ ಗಿಡದ ಮರದ ಕೆಳಗಡೆ ಟೆಂಟ್ ಹಾಕಿದ್ದೀನಿ ಗೈಸ್, ತೋರಿಸ್ತೀನಿ ರೀ. ಸೂಪರ್ ವ್ಯೂ ಜೊತೆ ಇಲ್ಲಿ ನೋಡಿ ಗೈಸ್, ಈ ಎರಡು ಮರ ಇದೆ. ಈ ಮರದ ಕೆಳಗಡೆ ಟೆಂಟ್ ಹಾಕಿದ್ದೀನಿ. ಇದು ಹೋಟೆಲ್ಲು, ಹೋಟೆಲ್ ಹೆಸರು ಡೀಟೇಲು ಕೊಡ್ತೀನಿ. ತುಂಬ ಚೀಪ್ ಅಂಡ್ ಬೆಸ್ಟ್ ಒಳ್ಳೆ ಹೋಟೆಲ್ಲು ಇಲ್ಲಿ ಸಿಗೋದ್ರಲ್ಲಿ, ಚೀಪ್ ಅಂಡ್ ಬೆಸ್ಟಲ್ಲಿ ಒಳ್ಳೆ ಹೋಟೆಲ್ ಇದು. ಇಲ್ಲಿ ನೋಡಿ ಸೂಪರ್ ಏರಿಯಾದಲ್ಲಿ ಬಂದಿದ್ದೀವಿ. ಬನ್ನಿ, ಆಮೇಲೆ ಪರ್ಫೆಕ್ಟ್ ಫುಲ್ ಡೀಟೇಲ್ ಕೊಡ್ತೀನಿ ಗೈಸ್. ಈಗ ಮತ್ತೆ ವಿಡಿಯೋ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಾನ, ಈಗ ಮತ್ತೇನು ನಂದೇನೆ. ಇಲ್ಲಿ ನೋಡಿ ಒಂದು ಟೇಬಲ್ ಇದೆಲ್ಲ ಇದೆ, ಚೇರ್ಸು. ಅಕಸ್ಮಾತ್ ಯಾರೋ ನಾನು ಮೀಟ್ ಮಾಡಬೇಕಂತ ಬಂದ್ರೂ ಕೂರ್ಸೋಕ್ಕೆ. ಇದು ಟೆಂಟು. ಇಲ್ಲಿಗ ನಾನು ಬ್ಲ್ಯಾಕ್ ಟೀ ಮಾಡ್ತಾಯಿದ್ದೀನಿ. ಅಂದರೆ ಇಲ್ಲಿ ಏನು ಮಾಡೋಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ, ಅದರಿಂದ ಏನೂ ತೊಂದರೆ ಇಲ್ಲ. ಇಲ್ಲಿ ಇದೇ ಇದೆ ಹೋಟೆಲ್, ಮತ್ತು ಇವ್ರದೇ ಫುಡ್ಡು ಇದೆಲ್ಲ ಇಲ್ಲಿ ಇವ್ರದೇ ಇದು ಬರುತ್ತೆ. ಅದರಿಂದ ಅವ್ರಿಗೆ ಲಾಭನೇ, ಆದ್ರೂ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಈ ಒಂದು ಪ್ರಾಪರ್ಟಿಲಿ ಇದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ಕತ್ಲೆ ಇದೆ, ಒಂದು ಕಡೆ ಬಿಸಿಲಿದೆ, ಒಂದು ಕಡೆ ಕತ್ಲೆ ಇದೆ, ಅಂದರೆ ನೆರಳಿದೆ. ಬ್ಲ್ಯಾಕ್ ಟೀ ಮಾಡ್ತಾ ಇದ್ದೀನಿ, ಮಾವುಟು ತೋರಿಸ್ತೀನಿ. ತುಂಬ ಒಂದು ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಏರಿಯಾ. ಫ್ಲೈನ್ಗಳು ಬೆಳಗ್ಗೆಯಿಂದ ಒಂದು ಮೂರು ನಾಲ್ಕು ಫ್ಲೈನ್ಗಳು ಅದು. ಇದು ನೋಡ್ತಾ ಇರ್ಬೋದು, ಈ ಮರನ ಸೂಪರ್ ಆಗಿದೆ ಗೈಸ್. ಬೆಳಗ್ಗೆ ಬೆಳಗ್ಗೆ ಬ್ಲ್ಯಾಕ್ ಟೀ ಎನರ್ಜಿ ಡ್ರಿಂಕ್ ಅದು. ಬೆಳಗ್ಗೆನೆ ಬ್ಲ್ಯಾಕ್ ಟೀ ನನಗೆ ಎನರ್ಜಿ ಡ್ರಿಂಕ್ ಗೈಸ್. ಬ್ಲ್ಯಾಕ್ ಟೀ ಅಂದರೂ ನಂಬಲ್ಲ ಕೆಲವರು, ಕೆಲವರು ಅನ್ಕೋತಾರೆ ಬೇರೆನೇ ಅಂತ. ಅಲ್ಲ, ಅದೆಲ್ಲ ನಾವು ತಗೊಳ್ಳಲ್ಲ. ಇದು ನನ್ನ ಬ್ಲ್ಯಾಕ್ ಟೀ ಫೇವ್ರೇಟು. ಬೆಳಗ್ಗೆ ನೈಟು ಬೇಕಿದು, ನೈಟು ಅವರೇ ಕೊಟ್ಟಿದ್ರು, ಬೆಳಗ್ಗೆಗೆ ನಾನೇ ಮಾಡಿಕೊಂಡೆ. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಯ್ತಾ, ನಾನೇ ಮಾಡಿಕೊಂಡೆ. ಬನ್ನಿ ಗೈಸ್, ಒಂದು ಪ್ಲೇನ್ ಹೋಗ್ತಾ ಇದೆ ನೋಡಿ. ಇಲ್ಲಿ ತುಂಬಾ ಪ್ಲೇನ್ ಹಿಂಗೆ ಹಾರಾಡ್ತಾ ಇರುತ್ತೆ. ಡಿಫೆನ್ಸ್, ಅದು ಡಿಫೆನ್ಸ್ ಫ್ಲೈಟ್. ಅದು ಫುಲ್ ಹಿಂಗೆ ರೌಂಡ್ ಹೊಡಿತಾನೇ ಇರುತ್ತೆ ಇದು. ಗೈಸ್, ಇವತ್ತು ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಟೈಮ್ ಪಾಸ್ ಅಲ್ಲ, ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಲೋಕಲ್ ಸೈಡ್ ಸೀನ್ಸ್ ಮಾಡಬೇಕು, ಅದನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಮ ಬ್ರದರ್ಗೆ ಸ್ವಲ್ಪ ಈಟ್ ಜಾಸ್ತಿ ಆಗ್ಬಿಟ್ಟಿದೆ. ಹಾಯ್, ಏನ ಈಗ ಬ್ಲ್ಯಾಕ್ ಟೀ ಮಾಡ್ತಾ ಇದ್ದೀನಿ. ಕ್ಯಾನಮೆ ನವ್ಯ, ನವ್ಯ ನಾಯರೆ, ನವ್ಯ ದರ್ಶನ್, ಹಾಂ ಅವ್ರ ಕಾಜಾರಿ ಕಾ ಪೇ ಅಭಿ ತು ಲೇ ಲದಾಖ್ ಮೆ ಹೇ ಗೈಸ್. ಈಗ ಇವರು ನೋಡಿದ್ರಲ್ವ, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಇವಳೀಗ ಲೇಕ್ ಬಂದಿದ್ದಾಳೆ. ಅವರ ಅಪ್ಪ ಅಮ್ಮನ ಜೊತೆಯಲ್ಲಿ ಗಾಡೀಲಿ ಬಂದಿರೋದು. ಅಪ್ಪ ಇಲ್ಲಿ ಕೂತಿದ್ದಾರೆ, ಅಮ್ಮ ಅಲ್ಲಿ ಕೂತಿದ್ದಾರೆ, ಅವಳು ಇಲ್ಲಿ ಕೂತಿದ್ದಾಳೆ. ಏನೇ ಒಂದು ಹೋಟೆಲ್, ಒಳ್ಳೆ ಒಂದು ಹೋಟೆಲ್ ಗೈಸ್. ಹೋಟೆಲ್ದು ಒಂದು ಲಾನ್ ಇತ್ತು, ಲಾನಲ್ಲೇ ನಾನು ಕ್ಯಾಂಪ್ ಮಾಡಿದ್ದೀನಿ. ತುಪ್ವಾನ್ ವಿಲ್ಲಾ, ತುಪ್ವಾಂಗ್ ವಿಲ್ಲಾ. ಇದು ಹೆಸರುಗಳು ಸ್ವಲ್ಪ ಕಷ್ಟನೇ, ಅದಕ್ಕೆ ನೋಟ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಒಳ್ಳೆ ಜಾಗ, ತುಂಬ ಒಳ್ಳೆ ಜಾಗ, ರೀಸನಬಲ್ ಆಗಿ ಸಿಗುತ್ತೆ. ಏನ ಭಯ್ಯ ಹಲೋ, ಕೈಸಲ್ ಆಗ್ರ ಹೋಟೆಲ್ ಪ್ರೈಸ್ಕಾ
ಪ್ರೈಸ್ ತೊ ಬಹುತ್ ಕಮ್ಮಿ ಲೆಸ್ ದೆನ್ 1000 ಬೋಲೆ ತೊ ಬಹುತ್ ಕಮ್ಮಿ ಪ್ರಾಪರ್ಟಿ ಅಭೀ ಪೀಚೆ ಅಭೀ ಶ್ರೀನಗರ ಉಸ್ ತರಫ ಸೋನಮಾರ್ಗ ವಹಾಂ ಪೆ ಸಬ್ ಕಂಪೇರ್ ಕರೆಂಗೇ ತೊ ಬಹುತ್ ಲೇಹ್ ಮೇ ತೊ ಕಂಪೇರಿಟಿವ್ಲಿ ಬಹುತ್ ಕಮ್ ಹೈ ನಾ ಯೇ ನಹೀ ಲೇಹ್ ಮೇ ಕಂಪೇರಿಟಿವ್ಲಿ ಕಮ್ ಹೈ ಪ್ಲಸ್ ಕ್ವಾಲಿಟಿ ಔರ್ ಜೊ ಹೈಜೀನ್ ಹೈ ವಹ ಬಹುತ್ ಬಢಿಯಾ ಹೈ ಬಹುತ್ ಬಢಿಯಾ ಔರ್ ಜೊ ಫ್ಯಾಮಿಲಿ ಸಂಭಾಲ್ ರಹಾ ಹೈ ತೊ ಸರ್ವಿಸ್ ಭೀ ಅಚ್ಚಾ ದೇ ರಹಾ ಓಕೆ ಅದು ಮಾತ್ರ ಅಲ್ಲ ಇಲ್ಲಿ ನೋಡಿ ಇದು ಲೇಹ್ಲಿ ಮೇನ್ ಪಾಯಿಂಟ್ ಬರುತ್ತೆ ಶಾಂತಿ ಸ್ತೂಪ್ ಅದು ಅಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಕ್ಯಾಮ್ರಾದಲ್ಲಿ ದೂರ ಕಾಣಿಸ್ಬೋದು ಬಟ್ ಇಲ್ಲಿ ಹತ್ರದಲ್ಲೇ ಇದೆ ಅದು ಹಾಗೇನೆ ಇಲ್ಲಿ ಅಟ್ಮಾಸ್ಫಿಯರ್ ನೋಡಿ ಗೈಸ್ ಹೇಗಿದೆ ಹೇಗಿದೆ ನೋಡಿ ಸೂಪರ್ ಆಗಿದೆ ಮಾತ್ರ ಆಕಾಶ ಎಲ್ಲ ಕ್ಲಿಯರ್ ಆಗಿದೆ ಮೋಡ ಎಲ್ಲ ಮೋಡ ಹಿಂಗೆ ಓಡಾಡ್ತಾ ಇದೆ ತುಂಬ ಚೆನ್ನಾಗಿದೆ ಅಲ್ಲೂ ಒಂದು ಏನು ಹೇಳೋದು ಅದಕ್ಕೆ ಮೊನಾಸ್ಟ್ರಿ ಇದೆ ಬೆಟ್ಟದ ತುದಿಲೊಂದು ಮೊನಾಸ್ಟ್ರಿ ಇದೆ ಅಲ್ಲಿ ಗಾಡಿ ಹೋಗುತ್ತೆ ಅಂತ ಹೇಳಿದರೆ ಹೋಗ್ಬೇಕು ನೋಡಬೇಕು ಇಲ್ಲಿ ಮತ್ತೆ ಇವರು ಬೆಳೆ ಅಂದರೆ ಸಣ್ಣ ಪುಟ್ಟ ತರಕಾರಿ ಆ ಥರದೆಲ್ಲ ಬೆಳೀತಾರೆ ಆಲೂಗಡ್ಡೆ ಈರುಳ್ಳಿ ಪಾಲಕ್ಕು ಈ ಥರದ್ದೆಲ್ಲ ಈ ಖಾಲಿ ಜಾಗದಲ್ಲಿ ಈ ಥರದ್ದೆಲ್ಲ ಬೆಳ್ಕೋತಾರೆ ಅವರಿಗೆ ಇರೋಂಥದ್ದೆಲ್ಲ ಅವ್ರು ಬೆಳ್ಕೋತಾರೆ ಮತ್ತು ಇಲ್ಲೊಂದು ಸ್ಟೋರೇಜ್ ಇದೆ ಈ ಒಂದು ಪೋರ್ಷನ್ ಕಾಣ್ತಾ ಇದೆಯಲ್ಲ ಈ ಒಂದು ಪೋರ್ಷನ್ ನೋಡಿ ಇಲ್ಲಿ ಕಾಂಕ್ರೀಟ್ ಹಾಕಿರೋದು ಇದು ಅವ್ರದ್ದು ಸ್ಟೋರೇಜು ಇದರೊಳಗಿಂದ ಎಂಟ್ರಿ ಇದೆ ಇಲ್ಲಿಂದ ಎಂಟ್ರಿ ಕೆಳಗಡೆ ಹೋದರೆ ಸ್ಟೋರೇಜ್ ಬರುತ್ತೆ ಅದು ಇದೆಲ್ಲ ಬಂದು ಫುಲ್ ಸ್ಟೋರೇಜ್ ಇವ್ರದ್ದು ಏಕೆ ಆ ಮಾಲೂಮೆ ಬಾಯ್ ಏಕೆ ಆ ಮಾಲೂಮೆ ಸ್ಟೋರೇಜ್ ಉನ್ಕ ಸಬ್ಜಿ ವಗೇರ ಸಬ್ ಕುಚ್ ಯಾಂ ಪೆ ಸ್ಟೋರ್ ಹೋತಾ ತುಂಬ ರೀಸನಬಲ್ ಆಗಿ ತುಂಬ ಹೈಜೀನಿಕ್ ಆಗಿರೋಂಥ ಒಂದು ಒಳ್ಳೆ ಹೋಟೆಲು ಅದು ಶಾಂತಿ ಸ್ತೂಪದ ಎದುರುಗಡೆನೆ ನಿಮಗೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಅದು ಶಾಂತಿ ಸ್ತೂಪ ಇದು ಹೋಟೆಲ್ ತುಪ್ವಾಂಗ್ ವಿಲ್ಲಾ ಅಪ್ಪರ್ ಕರ್ಜು ಅಂತ ಬರುತ್ತೆ ಇದು ಲೊಕೇಶನ್ನು ಇದರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆಲ್ಲ ಹಾಕಿರ್ತೀನಿ ನಾನು ಬೇಕು ಅನ್ನೋರು ನೋಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬಂದು ಕರ್ಕೊಂಬರ್ತಾರೆ ಏನು ಟೆನ್ಷನ್ ಇಲ್ಲ